ಇನ್ಸ್ಪೆಕ್ಟರ್ ಸಾಹೇಬರಿಗೆ ಅರಾಮದ್ರಿ? ಅಲ್ಲ ಸಾಹೇಬ್ರೆ, ದಿಢೀರ್ ಅಂತ ನಮ್ಮ ಸ್ಟೇಷನ್ ಅವರಿಗೂ ಬಂದ್ಬಿಟ್ಟಿದ್ದೀರಲ್ಲ, ಏನ್ ವಿಷಯ? ಹಾ, ಓಹೋ, ನನಗೆ ಈಗ ನೆನಪಾಯ್ತು ನೋಡಿ. ಈ ಸ್ಟೇಷನ್ಗೆ ಜಾಯಿನ್ ಆದ ದಿವಸನೇ ನಾನು ನಮ್ಮ ಬಂಧಿಕಾನೆ ಬಂದೋಬಸ್ತ್ ಇಲ್ಲ ಅಂತ ಸರ್ಕಾರಕ್ಕೆ ಒಂದು ಲೆಟರ್ ಕೊಟ್ಟಿದ್ದೆ. ಅದನ್ನ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ತಾವೇ ಬಂದಿದ್ದೀರಾ? ನಮ್ದು ವಿಷಯ ಬೆಂಗಳೂರಿಂದ ಡೆಲ್ಲಿಗೆ, ಡೆಲ್ಲಿಂದ ಬೆಂಗಳೂರಿಗೆ ಅಡ್ಡಾಡೋದು ನಮ್ಗೆ ಕೆಲಸ ಹೆಚ್ಚಾಗ್ಬಿಟ್ಟಾವ. ಮೂರು ಸರಿ MLA ಆದ್ರೂ ನನಗೊಂದು ಮಿನಿಸ್ಟ್ರಿಗೆ ಸಿಕ್ಕಿಲ್ಲ. ನನ್ನ ದಕ್ಷತೆಯನ್ನ ನೋಡಿ ಯಾವ್ದಾದ್ರು ಒಂದು ಮಿನಿಸ್ಟರ್ ಗಿರಿನ ಕೊಡ್ಬೇಕು ಅಂತ ಬಹಳ ಪ್ರಯತ್ನ ಮಾಡಕ್ ಹತ್ತೀನಿ. ಅಲ್ಲ ಸಾಹೇಬ್ರೆ, ನೀವೀಗ ಏನೋ ಅಂದ್ರಲ್ಲ ದಕ್ಷತೆ ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ನಂಗೆ ಗೊತ್ತಾಗಿಲ್ಲ. ಮೂರು ಸಾರಿ MLA ಆಗಿ ಕೋಟ್ಯಾಧಿಪತಿ ಆಗಿದೆ, ಇದು ದಕ್ಷತೆ ಅಲ್ಲ. ಕೊಲೆ, ಸುಲಿಗೆ, ಆರೋಪ ಏನೇ ಮಾಡಿಕೊಂಡಿದ್ರು ಜನತೆಯಿಂದ ಮಾತ್ರ ಒಳ್ಳೆ ಆಸ್ಪದ ಕಟ್ಟಿವಿ, ಇದು ದಕ್ಷತೆ ಅಲ್ಲ. ಹೋಗ್ಲಿ, ನನ್ನ ಸಂಬಂಧಿಕರು ಯಾವುದೇ ಪ್ರಕರಣದಲ್ಲಿ ಸಿಕ್ಕು ಬಿದ್ದಿರಲಿ, ಅವರನ್ನ ನಿರಪರಾಧಿಗಳು ಅಂತ ಮಾಡಿದ್ವಿ, ಇದು ದಕ್ಷತೆ ಅಲ್ಲ. ನಿಜವಾಗಿಯೂ ಆ ಮಹಾತ್ಮ ಗಾಂಧೀಜಿಯವರನ್ನ ಗೋಡ್ಸೆ ಗುಂಡಿಟ್ಟು ಕೊಂದಿದ್ದೀಯಲ್ಲ, ಒಳ್ಳೇದೇ ಆಯ್ತು ಅಂತ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟ ಗಾಂಧೀಜಿಗೆ ಅವಹೇಳನ ಮಾಡಾಕ್ತೀರಿ? ಮೊದಲು ನೀವು ಬಾಯಿ ಮುಚ್ಚಿಕೊಳ್ಳ್ರಿ. ಯಾಕೆ? ಸ್ವಾತಂತ್ರ್ಯ ತಂದು ಕೊಟ್ಟ ಹಾದಿಯಲ್ಲಿ ನಡೆಯೋದನ್ನ ಬಿಟ್ಟು ದೇಶದ ವಿನಾಶಕ್ಕೆ ನಾಂದಿ ಹಾಕ್ತಾ ಇದ್ದಾರೆ. ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ ಅಕ್ಟೋಬರ್ 2ಕ್ಕೊಮ್ಮೆ ಗಾಂಧಿ ಜಯಂತಿ ಮಾಡಿದ್ಬಿಟ್ರೆ ದೇಶದ ಮಹಾನ್ ವ್ಯಕ್ತಿಗಳನ್ನ ನೆನೆಸ್ಕೊಂಡ ಹಾಗಾಗತ್ತೇನ್ರಿ? ಈ ಪವಿತ್ರವಾದಂತ ಖಾದಿ ತೊಟ್ಕೊಂಡು ಹಾದಿ ಬಿಟ್ಟು ನಡೆಯುವ ನಿಮ್ಮಂತವರಿಗೂ ಪವಿತ್ರವಾದ ತಾಳಿಯನ್ನ ಕಟ್ಕೊಂಡು ಹಣಕ್ಕಾಗಿ ಕಾಲೆತ್ತ ಸೂಳೆಯರಿಗೂ ಏನ್ರಿ ವ್ಯತ್ಯಾಸ? ಇನ್ಸ್ಪೆಕ್ಟರ್ ಸಾಹೇಬರ ರಿಸ್ಪೆಕ್ಟ್ ಕೊಟ್ಟು ಮಾತಾಡಕ್ ಹತ್ತಿನ. ಈ ಇನ್ಸ್ಪೆಕ್ಟ್ ನೌಕರಿ ದೊರೆಯೋದಕ್ಕ ನಾನಾ ಕಾರಣಗಳನ್ನು ಮಾತ್ರ ಹೇಳಕ್ ಹೋಗ್ರಿ. ಈ ಇನ್ಸ್ಪೆಕ್ಟ್ ನೌಕರಿ ಸಿಗೋದಕ್ಕೆ ಒಂದು ನೀವೇ ಕಾರಣ. ನೋಡಿ ಸಾಹೇಬ್ರೆ, ನಾನು ಯಾರಿಗೂ ಲಂಚ ಕೊಟ್ಟಿಲ್ಲ, ವಸೀಲಿ ಹಚ್ಚಿಲ್ಲ. ನನ್ನ ಯೋಗ್ಯತೆ ಮೇಲೆ ನಾನು ಇನ್ಸ್ಪೆಕ್ಟರ್ ನೌಕರಿಗೆ ಬಂದಿದ್ದೀನಿ. ಒಂದ್ ವೇಳೆ ನಿಮ್ಮ ಇನ್ಸ್ಪೆಕ್ಟರ್ ನನಗೆ ಈ ನೌಕರಿ ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತೇ ರಾಜೀನಾಮೆ ಬರೆದು ಕೊಡ್ಲಿ. ಯಾಕಂತ ಹೇಳಿದ್ರೆ ಯಾವತ್ತೂ ಯಾವುದೇ ಅಧಿಕಾರಿಗಳು ಇನ್ನೊಬ್ಬರ ಮುಲಾಜಿನಲ್ಲಿ ಇರಬಾರ್ದು. ಅದು ಅವರಿಗೆ ಮುಂದೋದಿದ್ದೀರಾ ಗುತ್ತಿಗೆಗೆ ಉರುಳಾಗುತ್ತೆ. ಇನ್ಸ್ಪೆಕ್ಟರ್ ಸಾಹೇಬ್, ನಿಮ್ಮ ರಾಜೀನಾಮೆ ತಗೊಂಡು ನಾನು ಏನ್ ಮಾಡ್ಬೇಕಾಗಿದೆ? ಆ ವಿಚಾರವಾದ ನನ್ನ ಬಲಗೈ ಬಂಟ ರಾಜ ಹಾಗೂ ನನ್ನ ತಮ್ಮನನ್ನ ಲಾಕಪ್ನಾಗ ಹಾಕಿದ್ರಂತ. ಏನೀಗ ಅದಕ್ಕ ತಮ್ಗೆ ಸ್ವಲ್ಪ ತಿಳಿಸಿ ಹೇಳಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿಲ್ಲ. ಇಷ್ಟೊತ್ತು ನೀವು MLAಗಳು ಅಂತ ಗೌರವ ಕೊಟ್ಟು ಮಾತಾಡ, ಇನ್ನು ಹೆಚ್ಚಿಗೆ ಮಾತಾಡಿದ್ರ ಗೂಂಡಾತನದ ಕೇಸ್ ಹಾಕಿ ಇನ್ಸ್ಪೆಕ್ಟರ್ ಸಾಹೇಬ್ರ, ಏನೋ ಪಾಪ ಹುಡುಗ ಬಗ್ಗೆ ತಪ್ಪು ಮಾಡ್ಬಿಟ್ಟ ಮತ್ತೊಂದ್ ಸರಿ ಹಾಗೆ ಆಗದೆ ಇರೋ ನಾನು ಒಂದು ಸಲ ಕ್ಷಮ ಮಾಡ್ಬೇಕು ಅವ್ರಿಗೆ. ಯಾವ್ದ್ರಿ ಹುಡುಗ ಬುದ್ಧಿ? ದೇಶದ ತುಂಬೆಲ್ಲ ಕೋಟಾ ನೋಟನ್ನ ಚಲಾಯಿಸ್ತಾ ಇದ್ದಾರಲ್ಲ, ಅದು ಹುಡುಗ ಬುದ್ಧಿನ ಹೇಳ್ರಿ? ಅದು ಹುಡುಗ ಬುದ್ಧಿನ? ದವಸ ಧಾನ್ಯಗಳನ್ನೆಲ್ಲ ಕಡಿಮೆ ರೇಟಿನಲ್ಲಿ ಖರೀದಿ ಮಾಡಿ ಅತಿವೃಷ್ಟಿಯನ್ನ ಸರಿಸಿ ಒಂದಕ್ಕೆ ನಾಲ್ಕರಂತೆ ಮಾರಾಟ ಮಾಡ್ತಾ ಇದಾರಲ್ಲ, ಹುಡುಕು ದಿನ. ಕಂಡ ಕಂಡಲ್ಲಿ ಕಂಡ ಕಂಡ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಬೀದಿ ಬೀದಿಯಲ್ಲಿ ಬೀಸ್ತಾ ಇದಾರಲ್ಲ,
ಯಾವ್ದು ಹೋಗ್ಬಿಡ್ತು. ಅಖಿಲಪ್ಪ ನಿನ್ನ ಮಾತಕ್ಕೆ ನಾವು ಎಷ್ಟಂದ್ರು ಮೈಮ ಕಾಕಿ ಬಟ್ಟೆ ಐತೆ ನೀಷ್ಟ ಮಾತಾಡಕ ಬೇಕ. ನೀ ಎಷ್ಟ ಮಾತಾಡಿಲ್ಲ ಅಂತಂದ್ರೆ ನೀ ಪೊಲೀಸ್ ಅಷ್ಟೇ ಅಲ್ಲ ಗೊತ್ತಾಗಿಲ್ಲ ಅಂದಂಗ ಹಳೆ ಕಾಲದ ಬಿದ್ದ ವೀರಪ್ಪ ಅಂತ ಗೊತ್ತಿರ್ಬೇಕಲ್ಲ ನಿನಗೆ. ಪಾಪ ಅವನ ಕೊಲ್ಲದ ಎಷ್ಟು ವರ್ಷ ತಗೊಂಡ್ರಪ್ಪ ಎರಡು ಮೂರು ರಾಜ್ಯದವ್ರು ಸೇರಿ ಸ್ವಲ್ಪ ಯೋಚನೆ ಮಾಡಿ ನೋಡ್ಲಿ, ಒಂದು ಯೋಚನೆ ಮಾಡಿ ನೋಡ್ಲಿ. ಏನು ಯೋಚನೆ ಮಾಡ್ಲಿ? ಏನಂತ ಯೋಚನೆ ಮಾಡಿ? ಇಂಥವ್ರನ್ನ ನಾನು ಬಿಟ್ಟು ಬಿಡ್ಬೇಕಾ? ಇನ್ಸ್ಪೆಕ್ಟರ್ ಸಾಹೇಬ್ರ ನಿಮ್ ಡಿಮಾಂಡ್ ಎಷ್ಟೈತೆ ಅಂತ ಹೇಳ್ಬಿಡ್ರಿ. ಬಾಳ ಮಾತು ಎದಕ್ಕೆ ಆಧಾರದಲ್ಲಿ ಬರ್ತಾ ಇದ್ದೀರಾ? ಹಾಗಾದ್ರೆ ನೀವು ನಾನು ಕೇಳಿದಷ್ಟು ಕೊಟ್ಟು ಬಿಡ್ತೀರಲ್ಲ? ಎಷ್ಟಾದ ಕೊಡ್ತೀನಿ. ಒಂದು ಕೆಲಸ ಮಾಡ್ರಿ ಸಾಹೇಬ್, ಈಗ ನಮ್ಮ ದೇಶದ ಮೇಲೆ ಎಷ್ಟು ಸಾಲ ಇದೆ ನೋಡಿ, ಅಷ್ಟನ್ನ ತೀರಿಸ್ಬಿಡ್ಲಿ ಸಾಕು. ತೀರ್ಸಿಯೇ ತೀರ್ಸ್ತೀರಿ ಯಾಕೆ ಹೇಳಿ? ನಮ್ಮ ದೇಶದ ಖಜಾನೆ